subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಹುಣಸೆಹಣ್ಣದ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಅದಕ್ಕೆ ಹುಣಸೆಹಣ್ಣು ಲೆಮನ್ ಸೈಜ್ ಅಷ್ಟು, ಸ್ವಲ್ಪ ಕರಿಬೇವು, ರಸಂ ಪೌಡರು, ಹಾಗೆ ಒಂದು ಹಸಿಮೆಣಸಿನಕಾಯಿ, ಹಾಗೆ ನೋಡಿ ಅರಶಿನ ಪುಡಿ, ಹಿಂಗು, ಸಾಸಿವೆ, ಬೆಲ್ಲ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಲಿಂಬೆಹಣ್ಣಿನ ಸೈಜ್ ಇದು ಹುಣಸೆಹಣ್ಣನ್ನು ನಾನು ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೆ. ಅದನ್ನು ನೋಡಿ ಕಿವುಚ್ಬಿಟ್ಟು ಹಾಗೆ ಅದು ಸಮೇತ ಬ್ಲೆಂಡರ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಅದನ್ನು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಮುಚ್ಚಳ ಮುಚ್ಚಿಬಿಟ್ಟು. ಈಗ 2 ಟೇಬಲ್ ಸ್ಪೂನು ಎಣ್ಣೆ ಒಂದು ಪ್ಯಾನ್ಗೆ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿಡಿ. ಅದು ಕಾಯತ್ಲು ಅದನ್ನು ಲೋ ಫ್ಲೇಮ್ಗೆ ಹಾಕಿ 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದಕ್ಕೆ ಟ್ಯಾಮರಿನ್ ಆ್ಯಕ್ಚುಲಿ ಜೀವಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಆ್ಯಕ್ಚುಲಿ 2 ಚಿಟಕಿ ಹಿಂಗ್ ಹಾಕ್ಕೊಳ್ಳಿ. ಇದರಲ್ಲಿ ಬೇರೆ ಎಲ್ಲ ಪ್ಲ್ಯಾಂಟ್ ಫುಡ್ಡಲ್ಲಿ ಇರೋದಕ್ಕಿಂತ ಕ್ಯಾಲ್ಶಿಯಂ ತುಂಬ ಜಾಸ್ತಿ ಇದೆ, ಬಟ್ ಲಿಮಿಟಲ್ಲಿ ತಿನ್ನೋದು ಒಳ್ಳೆಯದು. ಈಗ ಅರ್ಧ ಹಸಿಮೆಣಸಿನ್ಕಾಯಿ ಭಾಗ ಮಾಡಿರೋದು ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ, ಅದರಲ್ಲೇನೇ ಅದು ಚೆನ್ನಾಗಿ ಖಾರ ಬಿಡಲಿ. ಈಗ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಹಾಗೆ 2 ಪಿಂಚಷ್ಟು ಪ್ರೋಟೋಕಾಲ್ ಅಲ್ವಾ, ಅರಶಿನ ಪುಡಿ ಹಾಕ್ಕೊಳ್ಳಿ. ರಸಂ ಪೌಡ್ರಲ್ಲಿ ಅರಶಿನ ಪುಡಿ ಇದೆ, ಆದರೂ ಕೂಡ ಇಮ್ಯುನಿಟಿ ಬೂಸ್ಟಿಂಗ್ ಅಲ್ವಾ. ಹಾಗೆ ನಾವು ಇವಾಗ ಮಿಕ್ಸಿನಲ್ಲಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಒಂದು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಟ್ಟಿದ್ದೀನಿ. 1 ಕಪ್ ಆಗಿದೆ ಅದು, ಅದನ್ನು ಹಾಕ್ಕೊಳ್ಳಿ. ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಕುದಿ ಬರಲಿ. ಅದಕ್ಕೆ ಕೈ ಆಡಿಸ್ತಾ ಇರಿ ಒಂದು 1-2-3 ಮಿನಿಟ್ಸು. ಈಗ ಅದಕ್ಕೊಂದು 1/2 ಕಪ್ಪು ನೀರು ಹಾಕ್ಕೊಳ್ಳಿ, ಬೌಲ್ ತೊಳೆದಿರೋ ನೀರನ್ನ. ಮತ್ತು ಅದನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಕುದಿಸಿ ಅವಾಗ ಈಗ ಅದಕ್ಕೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗತ್ತೆ, ಯಾಕಂದರೆ ಹುಣಸೆ ಹಣ್ಣಿಂದು ಇದು ಹುಳಿ ತಡಿಬೇಕಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಅದನ್ನು ಕುದಿಲಿಕ್ಕೆ ಬಿಡಿ. 3-5 ಮಿನಿಟ್ಸ್ ತನಕ ಚೆನ್ನಾಗಿ ಕುದಿಲಿ. ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದು ಚೆನ್ನಾಗಿ ಕುದ್ದು ದಪ್ಪ ಆಗಿ ಬರಬೇಕು ನೋಡಿ. ಈಗ ಅದಕ್ಕೆ ನೋಡಿ ದಪ್ಪ ಆಗ್ತಾ ಬರ್ತಾ ಇದೆ, ಹೌದಾ. ಈಗ ಅದಕ್ಕೆ 2 ಟೀಸ್ಪೂನು ರಸಂ ಪೌಡ್ರು ನಾನು ಮನೆಯಲ್ಲೇ ಮಾಡಿರೋದು ಹಾಕಿದ್ದೀನಿ. ಮತ್ತೆ ಅದನ್ನು ಕುಕ್ ಮಾಡಬೇಕಾಗತ್ತೆ ನೋಡಿ. ದಪ್ಪ ಆಗಿ ಬಂತೀಗ, ಕಾಣತ್ತಲ್ಲ ಎಷ್ಟು ಚೆನ್ನಾಗಿ ದಪ್ಪ ಆಗಿ ಬಂತು ನೋಡಿ. ಈಗ ಅದನ್ನು ಅದಕ್ಕೆ ಸ್ವಲ್ಪ ಒಂದು 1/2 ಟೀಸ್ಪೂನ್ ಗೋಧಿ ಹಿಟ್ಟನ್ನ ನೀರಲ್ಲಿ ಕರಗಿಸಿ ಹಾಕಿದ್ದೀನಿ, ಯಾಕಂದರೆ ತೆಳು ಆಗಿ ಉಳಿಯೋದು ಬೇಡ, ಸ್ವಲ್ಪ ದಪ್ಪನೇ ಇರಲಿ ಅಂತಂದ್ಬಿಟ್ಟು. ಈಗ ಚೆನ್ನಾಗಿ ಅದು ಕುದಿಬೇಕು, ಯಾಕಂದರೆ ಅದು ಬೇಯಬೇಕಲ್ವಾ ಗೋಧಿ ಹಿಟ್ಟು ನಾವು ಹಾಕಿರೋದು. ಇಲ್ಲದಿದ್ರೆ ಹಾಳಾಗೋಗ್ಬಿಡುತ್ತೆ. ಇದನ್ನ ನೀವು ಸಾಧಾರಣ 3-4 ದಿವಸದ ತನಕ ಹೊರಗಡೆ ಇಡ್ಬೋದು, ಆಮೇಲಿಂದ ಫ್ರಿಜ್ಜಲ್ಲಿ ಇಡಿ ಉಳಿದ್ರೆ. ಈಗ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕುದಿಸ್ತಾ ಇರಿ, ಯಾಕಂದರೆ ಅದ್ರ ರಸ ಗಿಸ ಎಲ್ಲ ಚೆನ್ನಾಗಿ ಬಿಟ್ಟುಬಿಟ್ಟು. ಇದು ರಸಂ ಪೌಡ್ರ್ ಹಾಕಿರೋದು, ಬೆಲ್ಲ ಹಾಕಿರೋದು. ಇವಾಗ ಚೆಕ್ ಮಾಡ್ಕೊಳ್ಳಿ, ಬೆಲ್ಲ ಬೇಕಾದರೆ ಈ ಸ್ಟೇಜಲ್ಲಿ ನೀವು ಹಾಕ್ಕೋಬೋದು. ರೆಡಿ ಆಯ್ತು. ಇವಾಗ ನಾನು ಇದನ್ನು ಹುಗ್ಗಿ ಜೊತೆ ಸರ್ವ್ ಮಾಡಿದ್ದೀನಿ. ಮೊದಲೇ ಹಾಕಿದ್ದೀನಿ ನಾನು ರೆಸಿಪಿ ಹುಗ್ಗಿ ಮತ್ತು ಟ್ಯಾಮರಿಂಡ್ ಗೊಜ್ಜು ಒಟ್ಟಿಗೆ, ಬಟ್ ಟ್ಯಾಮರಿಂಡ್ ಗೊಜ್ಜು ಸಪ್ರೇಟಾಗಿ ಹಾಕಲಿಲ್ಲ ಅಂತ ಈಗ ಹಾಕ್ತಾಯಿದ್ದೀನಿ ನೋಡಿ. ಈಗ ಹುಗ್ಗಿ ಬಡಿಸ್ಕೊತಾ ಇದ್ದೀನಿ ಪ್ಲೇಟಲ್ಲಿ, ಸರ್ವ್ ಮಾಡ್ತಿದ್ದೀನಿ. ಹಾಗೆ ನೋಡಿ ಈಗ ಎಷ್ಟು ಚೆನ್ನಾಗಿ ದಪ್ಪ ಆಗಿ ಬಂದಿದೆ ನೋಡಿ, ಕಾಣುತ್ತಲ್ಲ. ಬೇಕಾದರೆ ಒಂಚೂರು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು. ಅದಕ್ಕೆ ಫೈನಲಿ ಸ್ವಲ್ಪ ಕ್ಯಾರೆಟ್ ಸರ್ವ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಇದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಿಮಗೆ ಹೆಲ್ದಿ ಟ್ಯಾಮರಿಂಡ್ ಗೊಜ್ಜು ಇವಾಗ ರೆಡಿ ಆಯಿತು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ.